ಹಕ್ಕುಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಇವತ್ತು ನಾವು ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ಜೆ ಡಿ ಎಸ್ ಪಕ್ಷನೂ ಕೂಡ ರಾಷ್ಟ್ರದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಜೆ ಡಿ ಎಸ್ ಪಕ್ಷವು ಕೂಡ ಎನ್ ಡಿ ಎ ತೆಕ್ಕೆಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಯಾವುದೋ ಸುಖಕ್ಕೋಸ್ಕರ ಇವತ್ತು ಅಲಯನ್ಸ್ ಆಗಿರ್ತಕ್ಕಂಥದ್ದಲ್ಲ. ಇವತ್ತು ಸುಖಕ್ಕೋಸ್ಕರ ಇವತ್ತು ಯೋಚನೆ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ರೈತರ ಹಿತವನ್ನ ಮರೆತು, ಬಡವರ ಹಿತವನ್ನ ಮರೆತು, ದಲಿತರ ಹಿತವನ್ನ ಮರೆತು ಇವತ್ತು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವರು ಇವರ ಸುಖದಲ್ಲಿ ಮೆರೀತಿದ್ದಾರೆ ಹೊರತು ಎಲ್ಲರ ಒಂದು ಏನೋ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥದ್ದನ್ನು ಕೂಡ ಮರೆತು ಕೂತಿದ್ದಾರೆ ಇವತ್ತು ರಾಜ್ಯ ಸರ್ಕಾರ. ಹಕ್ಕುಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಇವತ್ತು ನಾವು ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ಜೆ ಡಿ ಎಸ್ ಪಕ್ಷನೂ ಕೂಡ ರಾಷ್ಟ್ರದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಜೆ ಡಿ ಎಸ್ ಪಕ್ಷವು ಕೂಡ ಎನ್ ಡಿ ಎ ತೆಕ್ಕೆಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಯಾವುದೋ ಸುಖಕ್ಕೋಸ್ಕರ ಇವತ್ತು ಅಲಯನ್ಸ್ ಆಗಿರ್ತಕ್ಕಂಥದ್ದಲ್ಲ. ಇವತ್ತು ಸುಖಕ್ಕೋಸ್ಕರ ಇವತ್ತು ಯೋಚನೆ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ರೈತರ ಹಿತವನ್ನ ಮರೆತು, ಬಡವರ ಹಿತವನ್ನ ಮರೆತು, ದಲಿತರ ಹಿತವನ್ನ ಮರೆತು ಇವತ್ತು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವರು ಇವರ ಸುಖದಲ್ಲಿ ಮೆರೀತಿದ್ದಾರೆ ಹೊರತು ಎಲ್ಲರ ಒಂದು ಏನೋ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥದ್ದನ್ನು ಕೂಡ ಮರೆತು ಕೂತಿದ್ದಾರೆ ಇವತ್ತು ರಾಜ್ಯ ಸರ್ಕಾರ. ಹಕ್ಕುಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಇವತ್ತು ನಾವು ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ಜೆ ಡಿ ಎಸ್ ಪಕ್ಷನೂ ಕೂಡ ರಾಷ್ಟ್ರದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಜೆ ಡಿ ಎಸ್ ಪಕ್ಷವು ಕೂಡ ಎನ್ ಡಿ ಎ ತೆಕ್ಕೆಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಯಾವುದೋ ಸುಖಕ್ಕೋಸ್ಕರ ಇವತ್ತು ಅಲಯನ್ಸ್ ಆಗಿರ್ತಕ್ಕಂಥದ್ದಲ್ಲ. ಇವತ್ತು ಸುಖಕ್ಕೋಸ್ಕರ ಇವತ್ತು ಯೋಚನೆ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ರೈತರ ಹಿತವನ್ನ ಮರೆತು, ಬಡವರ ಹಿತವನ್ನ ಮರೆತು, ದಲಿತರ ಹಿತವನ್ನ ಮರೆತು ಇವತ್ತು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವರು ಇವರ ಸುಖದಲ್ಲಿ ಮೆರೀತಿದ್ದಾರೆ ಹೊರತು ಎಲ್ಲರ ಒಂದು ಏನೋ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥದ್ದನ್ನು ಕೂಡ ಮರೆತು ಕೂತಿದ್ದಾರೆ ಇವತ್ತು ರಾಜ್ಯ ಸರ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.